ನಾಸಾದ ಎಲ್ಆರ್ಒ ಅರ್ಥಾತ್ ಚಂದ್ರನನ್ನ ಕಕ್ಷೆಯಲ್ಲಿ ಸುತ್ತುವ ಸನ್ಮಾನೆಯ ಸಾಧನದ ಮೂಲಕ ವಿಜ್ಞಾನಿಗಳು ತಿಂಗಳನ ಮೇಲ್ಮೈನಲ್ಲಿ ಒಂದು ಗವಿಯನ್ನ ಪತ್ತೆ ಮಾಡಿದ್ದು ಅದು ಮುಂದಿನ ದಿನಗಳಲ್ಲಿ ಮಾನವ ಸಂಶೋಧನಾ ನೆಲೆಯಾಗ್ತದೆ ಎಂದು ಲೆಕ್ಕ ಹಾಕಲಾಗಿದೆ ನೀಲ್ ಆರ್ಮ್ಸ್ಟಾಂಗ್ ಮತ್ತು ಬುಚ್ ಆಲ್ಡ್ರಿಂಗ್ ಅವರು ಚಂದ್ರನ ಮೇಲೆ ಇಳಿದಿದ್ದ ಮೇರ್ ಟ್ರಾಕ್ವಾಲಿಟೀಸ್ ಎಂದರೆ ಶಾಂತಿಸಾಗರ ಎಂದು ಹೆಸರಿಸಲಾದ ಪ್ರದೇಶ ಆ ಸ್ಥಳದ ಬಳಿಯಲ್ಲೇ ಈ ಗವಿ ಇದೆ ಅಲ್ಲಿಂದ ಈ ಗವಿಯ ಒಳಕ್ಕೆ ಹೋಗುವುದು ಸಾಧ್ಯ ಹದಿನಾಲ್ಕು ಟೆನ್ನಿಸ್ ಕೋರ್ಟ್ನಷ್ಟು ವಿಸ್ತಾರವಾದ ಈ ಗವಿಯು ನಲವತ್ತೈದು ಮೀಟರ್ ಅಗಲ ಮತ್ತು ಎಂಬತ್ತು ಮೀಟರ್ ಉದ್ದಕ್ಕೆ ಅಡ್ಡ ಕೆಳಮುಖವಾಗಿದೆ ಇದು ಬರಿದಾದ ಬೆಂಕಿಬಾಯಿ ಲಾವಾದ ಕೊಳವೆ ಎಂದು ಇಟಲಿಯ ಟೆಂಟ್ರೋ ವಿಶ್ವವಿದ್ಯಾನಿಲಯದ ಲಾರೆಂಜೊ ಅಬ್ರುಜೋನ್ ಹೇಳಿದ್ದಾರೆ